ರಿಸಲ್ಟ್ಸ್ ನಿಮ್ಮ ಮುಂದೆ ಉಲ್ಲಾಳತ್ತು ಬನ್ನಿ. ಮ್ಯಾಸಿವ್ 11,173 ಕಾಲ್ಸ್ ಉಳ್ಳಾಳದಿಂದ ನಮಗೆ ಬಂದಿರೋದು. ಪುರುಷ ಮತಗಳು 10,259, ಮಹಿಳೆಯರು 914 ಜನ ಕಾಲ್ ಮಾಡಿದರು. ಉಳ್ಳಾಳದಿಂದ 1,099 SDPI ಪರವಾಗಿ ದಾಖಲಾದಂಥ ಮತಗಳು, BJP ಪರವಾಗಿ 4,796 ಮತಗಳು ದಾಖಲಾಗಿದ್ದಾವೆ. BJP ಪರ 4,444 ಪುರುಷರು, 352 ಹೆಣ್ಮಕ್ಕಳು ಓಟ್ ಮಾಡಿದ್ದಾರೆ. JDS ಪಕ್ಷದ ಪರ 61 ಜನ ಓಟ್ ಹಾಕಿದ್ದಾರೆ. ಅದರಲ್ಲಿ 52 ಪುರುಷ ಮತಗಳು, ಮಹಿಳಾ ಮತಗಳು 9. ಕಾಂಗ್ರೆಸ್ ಪರ 5,217. ಕಾಂಗ್ರೆಸ್ಸೇ ಲೀಡಿಂಗ್ ಫ್ರಮ್ ದಿ ಫ್ರಂಟ್. 4,837 ಪುರುಷ ಮತಗಳು, 389 ಮಹಿಳಾ ಮತಗಳು ಉಳ್ಳಾಳದಿಂದ ನಮಗೆ ಬಂದಿರೋದು. ಭಾರತೀಯ ಜನತಾ ಪಕ್ಷದ ಪರ ಶೇಕಡ 43%, ಕಾಂಗ್ರೆಸ್ 47% ಸ್ಟ್ರೈಕ್ ರೇಟ್, JDS 0. SDPI ಪರ 10% ಮತಗಳು. BJP ವಿರುದ್ಧ 421 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದುಕೊಂಡಿದೆ. ಉಳ್ಳಾಳ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ. ಮ್ಯಾಸಿವ್ ಲೀಡ್ ಅಂತ ಹೇಳೋಕ್ಕಾಗೋದಿಲ್ಲ ಫೋನ್ ಸಮೀಕ್ಷೆಯಲ್ಲಿ, ಆದರೆ ಒಂದು ಹಂತಕ್ಕಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಉಳ್ಳಾಳದ ಜನತೆ ಒಲವು ತೋರಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಸಚಿವರು UT ಖಾದರ್ ಮತ್ತೆ ಕಣಕ್ಕೆ ಇಳಿಯಲಿದ್ದಾರೆ ಈ ಸಲ. ಜೆಂಟಲ್ಮೆನ್ UT ಖಾದರ್ ಅವರು 4 ಸಲ ಗೆದ್ದಿದ್ದಾರೆ UT ಖಾದರ್ ಅವರು. SDPI ಪಕ್ಷಕ್ಕೆ ಮುಸ್ಲಿಂ ಮತಗಳು ಹೆಚ್ಚು ಬಿದ್ದರೆ ಜಯದ ಅಂತರ ಕಡಿಮೆಯಾಗಬಹುದು. ಕಾರಣ, ಉಳ್ಳಾಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರು ಇದ್ದಾರೆ. ಉಳ್ಳಾಳ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇದೆ. ಸೊ ಆ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಈ ಕ್ಷಣದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಎ ವೆರಿ ಮೀಗರ್ ಲೀಡ್ ಅಂತ ಹೇಳ್ಬೋದು ನಾನು, ನಾಟ್ ಅ ಮ್ಯಾಸಿವ್ ಲೀಡ್ ಫಾರ್ ಶೋ. BJP ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳ ನಡುವೆ ಪ್ರಬಲವಾದಂಥ ಪೈಪೋಟಿ ನಡೀತಾ ಇದೆ. ಸಂತೋಷ್ ಕುಮಾರ್ ರೈ, ಸತೀಶ್ ಕುಂಪಲ, ಶರಣ್ ಪಂಪಲ್, ಭರತ್ ಶೆಟ್ಟಿ, ಉಳ್ಳಾಳದಲ್ಲಿ BJP ಹೊಸ ಮುಖವಾಗಿ ಭರತ್ ಶೆಟ್ಟರು ಕಣಕ್ಕಿಳಿತಾರಾ ಅಂತ ಒಂದಿಷ್ಟು ಪ್ರಶ್ನೆ ಇದೆ. ಹಿಂದುತ್ವದ ಹೋರಾಟಗಳಲ್ಲಿ ಭರತ್ ಶೆಟ್ಟಿ ಅವರು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ. SDPIನಿಂದ ರಿಯಾಸ್ ಪರಂಗಿಪೇಟೆ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತವಾಗಿದೆ. ದಟ್ಸ್ ಇಟ್. ಗ್ರಾಫಿಕ್ಸ್ ನೋಡ್ತೀನಿ.